ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಸಾದ್. ನಿಮಗೆ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳುವ ಹವ್ಯಾಸ ಆಸಕ್ತಿ ಇದ್ದಲ್ಲಿ ಈ ಕೂಡಲೇ ನಿಮ್ಮ ಈ ಸ್ಮೈಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ತದನಂತರ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿದಿನದ ಹೊಸ ಹೊಸ ಮಾಹಿತಿಯುಕ್ತ ವಿಡಿಯೋಗಳನ್ನು ನೀವು ಪಡೆಯಿರಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮನುಷ್ಯನಾದನು ಇಡೀ ಪ್ರಪಂಚದಲ್ಲಿ ಬುದ್ಧಿವಂತ. ಜೀವಿಗಳಲ್ಲಿ ಮಾತನಾಡೋ ಶಕ್ತಿ ಇರೋದು ಅಂದರೆ ಮನುಷ್ಯನಿಗೆ ಮಾತ್ರ. ಆದರೆ ಜೀವಿಗಳಲ್ಲಿ ಮಾತನಾಡೋ ಶಕ್ತಿ ಇರೋದು ನಮಗೆ ಅಂತ ಒಂದು ಬಾರಿಯಾದರೂ ಮನುಷ್ಯನಿಗೆ ಅನಿಸುತ್ತೆ. ಆದರೆ ಮನುಷ್ಯ ಅನ್ನೋನು ಬುದ್ಧಿವಂತಿಕೆಯನ್ನು ತನ್ನ ಮೂರ್ಖ ಬುದ್ಧಿವಂತಿಕೆಯಿಂದ ತನ್ನ ಸುತ್ತಮುತ್ತಲಿನ ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ ಅಥವಾ ಮರಗಿಡಗಳಿಗಾಗಲಿ ಇದರ ಬಗ್ಗೆ ಗಮನ ಕೊಡೋಕ್ಕೆ ಹೋಗುವುದಿಲ್ಲ. ನಮ್ಮ ಹಾಗೆ ಮರಗಿಡಗಳು ಕೂಡ ತಮಗಿದ್ದ ಪ್ರಕೃತಿದತ್ತವಾದ ಕೊಡುಗೆಯನ್ನು ಉಪಯೋಗಿಸಿ, ಅಂದರೆ ಬುದ್ಧಿನ ಉಪಯೋಗಿಸಿ ತನ್ನನ್ನು ತಾನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಉದಾಹರಣೆಗೆ ಕೀಟಗಳು ಅಥವಾ ದುಂಬಿಗಳು ಏನಾದರೂ ಮರಗಳ ಪ್ರಾಣಕ್ಕೆ ಬೇಕಾಗೋ ರಸವನ್ನು ಇರೋಕೆ ಬಂದರೆ ಮರಗಳು ಒಂದು ರೀತಿಯಾದ ವಿಶೇಷವಾದ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ. ಈ ರಾಸಾಯನಿಕ ದ್ರವದಿಂದ ತನ್ನನ್ನು ತಾನು ಸ್ವಲ್ಪ ಮಟ್ಟಿಗಾದರೂ ಕೆಲವು ದುಂಬಿ ಕೀಟಗಳಿಂದ ಕಾಪಾಡಿಕೊಳ್ಳುತ್ತೆ. ಹಾಗೆ ತನ್ನ ಸುತ್ತಲಿನ ಇತರೆ ಬೇರೆ ಮರಗಳಿಗೂ ತೊಂದರೆ ಆದರೂ ಕೂಡ ಈ ಮರಗಳು ತನ್ನ ಬೆಳವಣಿಗೆನ ಸ್ವಲ್ಪ ದಿನದ ಮಟ್ಟಿಗೆ ನಿಲ್ಲಿಸಿಬಿಡುತ್ತೆ. ಇದೆಲ್ಲ ಅಧ್ಯಯನಗಳ ಪ್ರಕಾರ ಕೂಡ ಸಾಬೀತಾಗಿದೆ. ಹಾಗೆ ಇದರ ಬಗ್ಗೆ ಪುಸ್ತಕಗಳು ಕೂಡ ಲಭ್ಯವಿವೆ. ಇದಿಷ್ಟು ಈ ದಿನದ ವಿಶೇಷ ಮಾಹಿತಿ. ನಿಮ್ಮ ಈ ಸ್ಮೈಲ್ ಚಾನೆಲ್ನ ನೋಡ್ತಾ ಇರಿ, ವಿಷಯಗಳನ್ನ ತಿಳ್ಕೊಳ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋ ಮುನ್ನ ಒಂದು ಸವಿಯಾದ ಸಿಹಿ ಮಾತು. ನಾವು ಏನು ಅಂದ್ಕೊಂತೀವೋ ಅದನ್ನು ಮಾಡೋಕ್ಕೆ ಅಂತ ಹೊರಟಾಗ ನೂರಾರು ಕಷ್ಟ, ನಷ್ಟಗಳು, ಸಂಕಷ್ಟಗಳು ಎದುರಾಗುವುದು ಖಂಡಿತ. ಆ ಕಷ್ಟ, ನಷ್ಟ, ಸಂಕಷ್ಟಗಳನ್ನು ಎದುರಿಸಿ ನಿಂತು, ಹಿಮ್ಮೆಟ್ಟಿ ಎದ್ದು ನಿಂತು ಯಶಸ್ಸು ಗಳಿಸುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಶುಭ ದಿನ, ಈ ದಿನ, ಈ ಕ್ಷಣ. ಧನ್ಯವಾದ.